ಇಸ್ಲಾಮಿನ ಇತಿಹಾಸದಲ್ಲಿ ಧೀರರಾಗಿರುವ ಪ್ರವಾದಿ ಮೊಹಮ್ಮದ್ ಅವರ ಜೀವನವು ತೆರೆದ ಪುಸ್ತಕದಂತೆ. ತಮ್ಮ ಖಾಸಗಿ ಬದುಕನ್ನು ಪರಿಶುದ್ಧವಾಗಿ, ಕುಟುಂಬ ಜೀವನವನ್ನು ಸುಭದ್ರವಾಗಿ, ಸಾಮಾಜಿಕ ಜೀವನವನ್ನು ಮಾದರಿಯಾಗಿ ಹಾಗೂ ಸಮುದಾಯವನ್ನು ಕಲ್ಯಾಣಕಾರಿಯನ್ನಾಗಿ ರೂಪಿಸಿದ ಪ್ರವಾದಿಯವರು ಜನರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಎಂದು ಕೊಡವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ದುದ್ದಿಯಂಡ ಸೂಫಿ ಹಾಜಿ ಹೇಳಿದರು. ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ UAE ಸಮಿತಿ ವತಿಯಿಂದ ದುಬೈನ ದೇರಾದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಬೃಹತ್ ಮಿಲಾದ್ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಡೀ ಜಗತ್ತಿನಲ್ಲಿ ಪ್ರವಾದಿ ಹೆಸರಿನ ಸ್ಮಾರಕ, ಪ್ರತಿಮೆ ಅಥವಾ ಚಿತ್ರವಾಗಲಿ ಎಲ್ಲೂ ಇಲ್ಲ. ಆದರೂ ಅವರಷ್ಟು ಆರಾಧಿಸಲ್ಪಡುವ ಮತ್ತು ಗೌರವಿಸಲ್ಪಡುವ ಆದರ್ಶ ಪುರುಷರು ಮತ್ತೊಬ್ಬರಿಲ್ಲ. ಕಳೆದ 14 ಶತಮಾನಗಳಿಂದ ಕೋಟ್ಯಾಂತರ ಜನರು ಪ್ರವಾದಿ ಜೀವನ ಕ್ರಮವನ್ನು ಅನುಸರಿಸುತ್ತಿರುವುದು ಸಾಮಾನ್ಯ ವಿಚಾರವಲ್ಲ ಎಂದರು. ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ನ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸೂಫಿ ಹಾಜಿ, ಉದ್ಯೋಗ ಮತ್ತು ವ್ಯವಹಾರದ ಮೂಲಕ ಬದುಕು ಕಟ್ಟಿಕೊಳ್ಳಲು ವಿದೇಶಕ್ಕೆ ಬಂದು ಕಷ್ಟಪಟ್ಟು ದುಡಿದ ಆದಾಯದ ಒಂದು ಪಾಲನ್ನು ತಾಯ್ನಾಡಿನ ಉನ್ನತಿಗಾಗಿ ಬಳಸುತ್ತಿರುವುದು ಶ್ಲಾಘನೀಯ ಎಂದರು. ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ದುಬೈ ಮಣ್ಣಿನಲ್ಲಿ ಆಯೋಜಿಸಲಾಗಿರುವ ಗ್ರ್ಯಾಂಡ್ ಮಿಲಾದ್ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿರುವುದು ಸರ್ವಸತ್ತನಾದ ಅಲ್ಲಾಹು ಕರುಣಿಸಿದ ಅನುಗ್ರಹವಾಗಿದೆ. ಇದನ್ನು ನಾನು ನನ್ನ ಜೀವನದ ಸೌಭಾಗ್ಯ ಎಂದು ಪರಿಗಣಿಸಿದ್ದೇನೆ. ಕೊಡಗಿನಿಂದ ನನ್ನನ್ನು ಈ ಸುಂದರ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಪ್ರೀತಿಯಿಂದ ಬರಮಾಡಿದ್ದಕ್ಕಾಗಿ ಎಲ್ಲಾ ನನ್ನ ಆತ್ಮೀಯ ಆಯೋಜಕರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು ವೇದಿಕೆಯಲ್ಲಿ ಮಾತನಾಡುವ ಭಾಷಣಗಾರನಲ್ಲ. ಕಳೆದ ಹಲವು ವರ್ಷಗಳಿಂದ ನಾನು ನಿರಂತರವಾಗಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದರೂ ದೊಡ್ಡ ಭಾಷಣ ಮಾಡಿ ಅಭ್ಯಾಸವಿಲ್ಲ. ಆದರೆ ನಮ್ಮನ್ನು ಸೇರಿದಂತೆ ಕೋಟ್ಯಾಂತರ ಜನರ ಹೃದಯ ಸಾಮ್ರಾಟರಾಗಿರುವ ಪುಣ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವಾಗಿರುವುದರಿಂದ ಈ ಮಹಾ ವ್ಯಕ್ತಿತ್ವದ ಆದರ್ಶದ ಬಗ್ಗೆ ಒಂದೆರಡು ಮಾತನಾಡಲು ಬಯಸಿದ್ದೇನೆ. ಪ್ರವಾದಿತ್ವ ಲಭಿಸಿದ ಬಳಿಕ 23 ವರ್ಷಗಳಲ್ಲಿ ಇಸ್ಲಾಂ ಎಂಬ ಜೀವನ ಪದ್ಧತಿಯನ್ನು 12 ಲಕ್ಷ ಚದರ ಮೈಲಿ ವಿಸ್ತೀರ್ಣದ ಭೂಪ್ರದೇಶದಲ್ಲಿ ವಿಸ್ತರಿಸಿದ ಯಶಸ್ವಿ ಮಹಾನಾಯಕರಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಹೆಸರಿನಲ್ಲಿ ಈ ಲೋಕದಲ್ಲಿ ಯಾವುದೇ ಸ್ಮಾರಕಗಳಾಗಲಿ, ಚಿತ್ರಗಳಾಗಲಿ, ಪ್ರತಿಮೆಗಳಾಗಲಿ ಎಲ್ಲಿಯೂ ಕಾಣುವುದಿಲ್ಲ. ಆದರೂ ಅವರಷ್ಟು ಎತ್ತರದ ಬೇರೆ ಯಾವ ಮಹಾಪುರುಷರು ಈ ಜಗತ್ತಿನಲ್ಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯನ್ನು ದಾಖಲಿಸಿರುವಂತೆ ಜಗತ್ತಿನಲ್ಲಿ ಈವರೆಗೆ ಬೇರೆ ಯಾರ ಚರಿತ್ರೆಯನ್ನು ಇಷ್ಟೊಂದು ಪ್ರಮಾಣದಲ್ಲಿ ದಾಖಲಿಸಲಿಲ್ಲ. ಸಮಾವೇಶದ ಸಾನ್ನಿಧ್ಯ ವಹಿಸಿದ ಹಿರಿಯ ಧಾರ್ಮಿಕ ವಿದ್ವಾಂಸರಾದ ಸೈಯದ್ ಖಲೀಲ್ ಇಬ್ರಾಹಿಂ ಬುಖಾರಿ ತಂಗಳ್ ಕಡಲುಂಡಿ ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ವಹಿಸಿದ್ದರು. ಹಂಸ ಮಿಸ್ಪಾಯಿ ಓಟಪಡವು ಪ್ರವಾದಿ ಮೊಹಮ್ಮದರ ಆದರ್ಶ ಜೀವನದ ಬಗ್ಗೆ ಮುಖ್ಯ ಪ್ರಭಾಷಣ ಮಾಡಿದರು. ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ನ JCC ಅಧ್ಯಕ್ಷ ಹಾಗೂ ಮಿಲಾದ್ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷರಾದ HA ಅಬೂಬಕರ್ ಹಾಜಿ ಕೊಟ್ಟಮುಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ವಾಂಸರಾದ ಜಲೀಲ್ ನಿಜಾಮಿ ಎಂಎ ಮಾಡು ಸಮಾವೇಶವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಂಗವಾಗಿ ಕೊಡಗಿನ ಅನಿವಾಸಿಗಳಿಗೆ ಮತ್ತು ಅವರ ಮಕ್ಕಳಿಗಾಗಿ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಉದ್ಯಮಿ ಅಶ್ರಫ್ ಎಂಎ ಮಾಡು, ಸುನ್ನಿ ಸಂಘಟನೆಗಳ ಪ್ರಮುಖರಾದ ಶಾಫಿ ಸಕಾಫಿ ಕೊಂಡಂಗೇರಿ, ರಫೀಕ್ ಹಾಜಿ ಚಾಮಿಯಾಲ, ಇಬ್ರಾಹಿಂ ನಾಪೋಕ್ಲು, ಮುಜಮಿಲ್ ಪಾಲಿಬೆಟ್ಟ, ಜಮೀರ್ ಬೆಂಗಳೂರು, KSWA ಪದಾಧಿಕಾರಿಗಳಾದ ಜುಬೈರ್ ಎಮ್ಮೆ ಮಾಡು, ಮುಜೀಬ್ ಕಡಂಗ, ನಿಜಾರ್ ಗುಂಡಿಕೆರೆ, ನಯಾಜ್ ನಾಪೋಕ್ಲು, ಅಶ್ರಫ್ ಕುಂಜಿಲ ಮತ್ತಿತರರು ಉಪಸ್ಥಿತರಿದ್ದರು.